Wow, so yummy! Vegetable hakka noodles, so spicy and tasty. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ನಿಮಗೆ ವೆಜಿಟೇಬಲ್ ಹಕ್ಕ ನೋಡಲ್ಸ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬಹಳ ಜನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತೀರ. ಹಾಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ತಿದ್ರೆ ನಮ್ಮ ಚಾನಲ್ನ ಪಟ್ ಪಟ್ ಸಬ್ಸ್ಕ್ರೈಬ್ ಮಾಡಿ, ಆವಾಗ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಟಕ ಟಕ ಅಂತ ಬರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಟ್ಸ್ ವೆರಿ ಸಿಂಪಲ್. ನಾನಿಲ್ಲಿ ಒಂದು ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ 4-5 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಈ ನೀರು ಸ್ವಲ್ಪ ಬಿಸಿ ಆಗಬೇಕು, ಈ ರೀತಿಯಾಗಿ ಕುದಿತಿರಬೇಕು. ಆವಾಗ 1/2 ಚಮಚದಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿದ ನೆಕ್ಸ್ಟ್ ನಾವು ಅದಕ್ಕೆ 1/2 ಚಮಚದಷ್ಟು ಎಣ್ಣೆ ಹಾಕೋಣ. ಈ ಎಣ್ಣೆ ಹಾಕೋದ್ರಿಂದ ನಮ್ಮ ನೂಡಲ್ಸ್ ಕುದಿತಲ್ಲ ಅದು ಅಂಟ್ಕೊಳ್ಳಲ್ಲ ಒಂದಕ್ಕೊಂದು, ಅದಕ್ಕಾಗಿ ನಾವು ಸ್ವಲ್ಪ ಎಣ್ಣೆ ಹಾಕೋಣ. ಇದು ಇಲ್ಲಿ 1/2 ಕೆಜಿ ಅಂದರೆ 250 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ನೂಡಲ್ಸು. ಇವಾಗ ನೋಡಿ ಎಷ್ಟು ಕರೆಕ್ಟಾಗಿ ಕುದ್ದಿದೆ. ಇವಾಗ ನಾವು ಇದನ್ನು ಆಫ್ ಮಾಡಿಕೊಂಡು ಒಂದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡೋಣ. ಅದರಲ್ಲಿ ನೀರೆಲ್ಲ ಹೋಗಬೇಕು, ಆ ರೀತಿಯಾಗಿ ನಾವು ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಳೋಣ, ಅಂದರೆ ಸೋಸ್ಕೊಳ್ಳೋಣ ನೀರನ್ನು. ನೋಡಿ ನಾನು ಈ ರೀತಿಯಾಗಿ ನಾನು ಸೋಸ್ಕೋತಾ ಇದ್ದೀನಿ. ಇದಕ್ಕೆ ನಾವು ಸ್ವಲ್ಪ ತಣ್ಣಗಿರೋ ನೀರು ಹಾಕೋಣ, ಅಥವಾ ನೀವು ಇದೇ ನೂಡಲ್ಸ್ನ ತಣ್ಣಗಿರೋ ನೀರಿಗೂ ಹಾಕೋಬೋದು. ಬಟ್ ನಾನಿಲ್ಲಿ ಇದಕ್ಕೆ ಮೇಲ್ಗಡೆ ನೂಡಲ್ಸ್ಗೆ ನೀರು ಹಾಕ್ತಾ ಇದ್ದೀನಿ. ನೀವು ಇದನ್ನು ಸ್ವಲ್ಪ ಬಾಳತನ ಇಟ್ಟು ನೀವು ಮಾಡಬೇಕಂತ ಪ್ಲ್ಯಾನ್ ಮಾಡ್ತಿದ್ದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ, ಆವಾಗ ಇದು ಸ್ಟಿಕ್ಕಿ ಸ್ಟಿಕ್ಕಿ ಆಗಿ ಅಂಟ್ಕೊಳ್ಳಲ್ಲ. ನಾನು ಇವಾಗೆ ಮಾಡೋದ್ರಿಂದ ನೀ ಎಣ್ಣೆಯನ್ನು ಹಾಕ್ತಾ ಇಲ್ಲ. ಇವಾಗ ಒಂದು ಕಬ್ಬಿಣದ ಬಾಣಲೆ ಇಟ್ಕೊಂಡಿದ್ದೀನಿ. ಈ ರೀತಿ ಕಬ್ಬಿಣದ ಬಾಣಲೆಯಲ್ಲಿ ಮಾಡೋ ನಮಗೆ ಸ್ಟ್ರೀಟ್ ಸ್ಟೈಲ್ ಟೇಸ್ಟ್ ಸಿಗುತ್ತೆ. ಇವಾಗ ನಾನು 2 ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಉದ್ದದಾಗಿ ಕಟ್ ಮಾಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮಗೆ ತುಂಬ ಟೇಸ್ಟ್ ಕೊಡುತ್ತೆ. ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೋ ಅದೆಲ್ಲ ಹಾಕ್ಕೋಬೋದು. ಒಂದು ಕ್ಯಾರೆಟ್ನ ಉದ್ದದಾಗಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ನಿಮಗೆ ಕ್ಯಾಪ್ಸಿಕಮ್, ಕ್ಯಾರೆಟ್, ಕ್ಯಾಬೇಜ್, ಇದು ವೆಜಿಟೇಬಲ್ಸ್ ನೂಡಲ್ಸ್ ಅಲ್ವಾ, ಯಾವುದು ಇಷ್ಟ ಆಗುತ್ತೋ ಅದು ಹಾಕೋಬೋದು, ಇಷ್ಟ ಆಗದಿರೋದನ್ನು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಒಂದು 1/2 ಕಪ್ನಷ್ಟು ಬಟಾಣಿನ ಹಾಕೋತಾ ಇದ್ದೀನಿ. ಇದು ಹಸಿ ಬಟಾಣಿ, ನನಗೆ ತುಂಬ ಇಷ್ಟ, ಅದಕ್ಕೆ ಇದನ್ನು ಹಾಕೋತಾ ಇದ್ದೀನಿ. 4-5 ಹಸಿರು ಮೆಣಸಿನ್ಕಾಯಿ. ಇಲ್ಲಿ ನಾನು ಕ್ಯಾಪ್ಸಿಕಮ್ನ ಉಪಯೋಗಿಸ್ತಿಲ್ಲ, ಅದಕ್ಕೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು ಕ್ಯಾಪ್ಸಿಕಮ್ನ ಉದ್ದದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟು ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಣ. ಸಾಫ್ಟ್ ಆಗಬಾರ್ದು, ಬಟ್ ಕ್ರಂಚಿ ಆಗಿರಬೇಕು ನಮಗೆ. ಇಲ್ಲಿ 1/2 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಿದ್ದೀನಿ. ನೀವು ಬೇಕಿದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಕುಟ್ಬಿಟ್ಟು ಕೂಡ ಹಾಕೋಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು 1 ಚಮಚದಷ್ಟು ಸೋಯಾ ಸಾಸ್ ಹಾಕ್ತಿದ್ದೀನಿ, 1 ಚಮಚದಷ್ಟು ಟೊಮೆಟೊ ಸಾಸ್, 1/2 ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳೋಣ. ಯಾಕಂದರೆ ನಾನಿಲ್ಲಿ ರೆಡ್ ಆಲ್ರೆಡಿ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪನೇ ಹಾಕ್ತಿದ್ದೀನಿ. ಮತ್ತು 1/2 ಚಮಚದಷ್ಟು ಖಾರದ ಪುಡಿ, 1 ಚಮಚದಷ್ಟು ಉಪ್ಪು ಹಾಕ್ಕೊಂಡು ನಾವು ಚೆನ್ನಾಗಿ ಮಸಾಲೆನ ಹುರ್ಕೊಳ್ಳೋಣ. ಇವಾಗ ಹುರ್ಕೊಳ್ಳೋವಾಗ ನಾವು ಮೀಡಿಯಂ ಫ್ಲೇಮ್ನ ನಾವು ಸ್ಲೋ ಫ್ಲೇಮಲ್ಲಿ ಇಟ್ಟಿರೋಣ, ಆವಾಗ ಇದು ಬೇಗನೆ ಹೊತ್ತೋದಿಲ್ಲ. ಇದಕ್ಕೆ ನಾನು ಆಗಲೇ ಬೇಯಿಸಿರುವಂಥ ನೂಡಲ್ಸ್ನ ಹಾಕೋತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ನಾವು 2 ಸ್ಪೂನ್ಗಳನ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನೂಡಲ್ಸು ಕಟ್ಟಾಗೋದಿಲ್ಲ, ಮತ್ತು ಮಿಕ್ಸ್ ಕೂಡ ಚೆನ್ನಾಗಾಗುತ್ತೆ. ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕಿದ್ರೆ, ಮಕ್ಕಳಿಗೆ ಮಾಡ್ತಾ ಇಲ್ಲ ನಿಮಗೆ ಬೇಕಂದರೆ, ನೀವು ಸ್ವಲ್ಪ ಪೆಪ್ಪರ್ ಪೌಡರ್, 1/2 ಚಮಚದಷ್ಟು ಪೆಪ್ಪರ್ ಪೌಡರು, ಇನ್ನೂ ಸ್ವಲ್ಪ ಟೊಮೆಟೊ ಸಾಸ್ ಬೇಕಿದೆ ಟೊಮೆಟೊ ಸಾಸ್ ಕೂಡ ಹಾಕೋಬೋದು. ಮಕ್ಕಳಿಗೆ ಮಾಡ್ತಾ ಇದ್ದರೆ ಅವರು ಖಾರ ತಿನ್ನೋದಿಲ್ಲ ಅಲ್ಲ, ಆವಾಗ ನಾವು ಪೆಪ್ಪರ್ ಪೌಡರ್ ಹಾಕೋದು ಅಥವಾ ಚಿಲ್ಲಿನ ಕಡಿಮೆ ಹಾಕ್ಬೋದು. 2 ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಕೋಬೋದು, ಅವಾಗ ಖಾರ ಕಡಿಮೆ ಆಗ. ಎಸ್, ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೋಡಿ, ನಮಗೆ ಸ್ಟ್ರೀಟ್ ಸ್ಟೈಲಲ್ಲಿ ಅಥವಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗುತ್ತಲ್ಲ ವೆಜಿಟೇಬಲ್ ಹಕ್ಕ ನೂಡಲ್ಸ್, ಅದೇ ರೀತಿಯಾಗಿ ನಾವು ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಮೇಲ್ಗಡೆ ನಾವು ಸ್ಪ್ರಿಂಗ್ ಆನಿಯನ್ನ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಒಳ್ಳೆ ಒಳ್ಳೆ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಎಂಜಾಯ್ ದ ಫುಡ್. ಥ್ಯಾಂಕ್ ಯು.